ಸೊ ಹೆಲೋ ಎವ್ರಿವನ್, ಐ ಆಮ್ ನೀರಜ್. ವೆಲ್ಕಮ್ ಟು ಮೈ ಚಾನಲ್ ಸಿವಿಲ್ ಎವ್ರಿವೇರ್. ನಿಮಗೋಸ್ಕರ ನಾನು 2 BHK ಪ್ಲಾನ್ ತಂದಿದ್ದೀನಿ. ಸೊ ಈ ವಿಡಿಯೋಲಿ ನಾವು ಆ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಈ ಥರನೇ ಕನ್ಸ್ಟ್ರಕ್ಷನ್ ವೀಡಿಯೋಸ್ ಈ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈಗಾಗಲೇ ನಾನು ಭಾಳಷ್ಟು ವೀಡಿಯೋಸ್ನ ಈ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೀವು ಆ ವೀಡಿಯೋಸ್ನ ನೀವು ಚೆಕ್ಔಟ್ ಮಾಡಿಲ್ಲ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ಆ ವೀಡಿಯೋಸ್ನ ಚೆಕ್ಔಟ್ ಮಾಡಬಹುದು. ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ವಿಡಿಯೋನ ಲೇಟ್ ಮಾಡಲ್ದೆ ಸ್ಟಾರ್ಟ್ ಮಾಡೋಣ. ಸೊ ಇದೇನು ಹೌಸ್ ಪ್ಲಾನ್ ಇದೆಲ್ಲ, ಇದು ಈಸ್ಟ್ ಫೇಸಿಂಗ್ ಹೌಸ್ ಇದೆ. ಸೊ ಇದು ನಮ್ದು ಎಂಟ್ರೆನ್ಸ್ ಏರಿಯಾ, ಇದು ನಮ್ದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಇದೇನು ಹೊರಗಡೆ ಪ್ಲೇಸ್ ಇದೆಲ್ಲ, ಇದು ನಮ್ದು ಪೋರ್ಚ್ ಏರಿಯಾ. ಸೊ ಪೋರ್ಚ್ ಏರಿಯಾ ಏನು ಬಿಡ್ತಿದೆ ಅಂತಂದ್ರೆ, ಸೊ ಇದು ನಮ್ದು ಪೋರ್ಚ್ ಏರಿಯಾ ಬಿಡ್ತು 6 ft 3 in. ಆಮೇಲೆ ಇದು ನಮ್ದು ಎಂಟ್ರೆನ್ಸ್. ಎಂಟ್ರೆನ್ಸ್ ಒಳಗಡೆ ಹೋದ್ಮೇಲೆ ನಮ್ ಡೈರೆಕ್ಟ್ ನಮ್ಗೆ ಲಿವಿಂಗ್ ರೂಮ್ ಅಲ್ಲಿ ಇರ್ತೀವಿ ನಾವು. ಸೊ ಲಿವಿಂಗ್ ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು, ಸೊ ವಿಡ್ತ್ ಅಲ್ಲಿ 15 ft 9 in ಅಂಡ್ ಲೆಂತ್ ಅಲ್ಲಿ 13 ft. ಸೊ ಲಿವಿಂಗ್ ರೂಮ್ ಆದ್ಮೇಲೆ ನಾವು ನೆಕ್ಸ್ಟ್ ಕಿಚನ್ ಏರಿಯಾ. ಸೊ ಇದು ನಮ್ದು ಕಿಚನ್. ಸೊ ಕಿಚನ್ ಸೈಜ್ ಎಷ್ಟಿದೆ ಅಂತಂದ್ರೆ 10 ft 3 in ವಿಡ್ತ್ ಅಲ್ಲಿ, ಆಮೇಲೆ ಲೆಂತ್ ಅಲ್ಲಿ 10 ft. ಸೊ ಈ ತರ ನಮ್ದು ಕಿಚನ್ ಏರಿಯಾ. ಸೊ ನಾವು ಈ ಪ್ಲಾನ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಕಿಚನ್ ಅಲ್ಲಿನೇ ನಾವು ಸ್ಟೋರ್ ರೂಮ್ ನ ಪ್ರೊವೈಡ್ ಮಾಡಿದೀವಿ. ಸೊ ಯಾಕಂತಂದ್ರೆ ಕಿಚನ್ ಅಲ್ಲಿ ಸ್ಟೋರ್ ರೂಮ್ ಇರೋದು ಬಹಳ ನೆಸೆಸರಿ. ನಮ್ ಇಂಡಿಯನ್ಸ್ ಅಲ್ಲಿ ಲೈಕ್ ಮೆಟೀರಿಯಲ್ಸ್ ಅದೆಲ್ಲ ಇಡಕ್ಕೆ ಪ್ಲೇಸ್ ಆಗಂಗಿಲ್ಲ ಕಿಚನ್ ಅಲ್ಲಿ. ಸೊ ಸ್ಟೋರ್ ರೂಮ್ ಇಸ್ ಮಸ್ಟ್. ಸೊ ಅದಕ್ಕೋಸ್ಕರ ನಾವು ಈ ಪ್ಲಾನ್ ಅಲ್ಲಿ ನಾನು ಸ್ಟೋರ್ ರೂಮ್ ಕೂಡ ಇನ್ಕ್ಲೂಡ್ ಮಾಡಿದೀನಿ. ಸೊ ಇದು ನಮ್ದು ಸ್ಟೋರ್ ರೂಮ್. ಸೊ ಸ್ಟೋರ್ ರೂಮ್ ಡೈಮೆನ್ಷನ್ ಬಂದ್ಬಿಟ್ಟು 5 ft ವಿಡ್ತ್ ಅಲ್ಲಿ ಅಂಡ್ 10 ft ಲೆಂತ್ ಅಲ್ಲಿ. ಸೊ ಇದು ನಮ್ದು ಸ್ಟೋರ್ ರೂಮ್. ಸೊ ಸ್ಟೋರ್ ರೂಮ್ ಆದ್ಮೇಲೆ ನಾ ಏನ್ ಹೇಳಿದ್ದೆ, ಇದು ನಮ್ದು 2 BHK ಅಂದ್ರೆ 2 ಬೆಡ್ರೂಮ್ ಇದಾವ ಅಂತ. ಸೊ ನಮ್ದು ಫಸ್ಟ್ ಮಾಸ್ಟರ್ ಬೆಡ್ರೂಮ್, ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್. ಸೊ ಇದು ನಮ್ದು ಫಸ್ಟ್ ಮಾಸ್ಟರ್ ಬೆಡ್ರೂಮ್. ಸೊ ಇದು ಡೈಮೆನ್ಷನ್ ಏನಿದೆ ಅಂತಂದ್ರೆ, ವಿಡ್ತ್ ಅಲ್ಲಿ. ಸೊ ಇದೇನು ವಿಡ್ತ್ ಲೆಂತ್ ಇದೆಲ್ಲ, ಸೊ ಇಲ್ಲಿವರೆಗೂ ಈ ಪೋರ್ಷನ್ ವರೆಗೂ ನಾವು ಕನ್ಸಿಡರ್ ಮಾಡ್ತೀವಿ ವಿಡ್ತ್. ಆಮೇಲೆ 10 ft 9 in, ಆಮೇಲೆ ಲೆಂತ್ ಅಲ್ಲಿ 10 ft. ಸೊ ಇದು ನಮ್ದು ಮಾಸ್ಟರ್ ಬೆಡ್ರೂಮ್ ಏರಿಯಾ. ಸೊ ಅದ್ರದ್ದು ಏನು ಬಾತ್ರೂಮ್ ಇದೆಲ್ಲ, ಬಾತ್ರೂಮ್ ಡೈಮೆನ್ಷನ್. ಸೊ ಇದು ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್ ಒಂದು ಬಾತ್ರೂಮ್ ಇದು. ಸೊ ಇದ್ರ ಎಷ್ಟು ಡೈಮೆನ್ಷನ್ ಕೊಟ್ಟಿದ್ದೀವಿ ಅಂತಂದ್ರೆ 4 ft ವಿಡ್ತ್ ಅಲ್ಲಿ, ಆಮೇಲೆ ಲೆಂತ್ ಅಲ್ಲಿ 6 ft. ಸೊ ಈ ತರ ನಾವು ಒಂದು ಮಾಸ್ಟರ್ ಬೆಡ್ರೂಮ್ ನ ಡಿಸೈನ್ ಮಾಡಿದೀವಿ. ಆಮೇಲೆ ಇದೇನು ಏರಿಯಾ ಉಳಿತಲ್ಲ, ಸೊ ಇದು ಏರಿಯಾದು ಎಷ್ಟು ಬಿಡ್ತಿದೆ ಅಂತಂದ್ರೆ 3 ft 6 in. ಇದು ನಮ್ದು ಮಾಸ್ಟರ್ ಬೆಡ್ರೂಮ್ ನಂಬರ್ 1. ಸೊ ನೆಕ್ಸ್ಟ್ ನಾವು ಮಾಸ್ಟರ್ ಬೆಡ್ರೂಮ್ ನಂಬರ್ 2, ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಸೊ ಇದ್ರದ್ದು ಡೈಮೆನ್ಷನ್ ಬಂದ್ಬಿಟ್ಟು 10 ft 9 in ವಿಡ್ತ್ ಡೈರೆಕ್ಷನ್ ಅಲ್ಲಿ. ಸೊ ಇದು ವಿಡ್ತ್ ಡೈರೆಕ್ಷನ್ ಇಲ್ಲಿವರೆಗೂ ಕನ್ಸಿಡರ್ ಮಾಡಿದ್ವಿ ನಾವು, ಇದು ಇಲ್ಲಿಂದ ಇಲ್ಲಿವರೆಗೂ ಒಂದು 10 ft 9 in. ಆಮೇಲೆ ಲೆಂತ್ ಅಲ್ಲಿ 8 ft 6 in. ಸೊ ಲೆಂತ್ ಅಲ್ಲಿ ಎಷ್ಟು, 8 ft 6 in ಇದೆ. ಸೊ ಈ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಏರಿಯಾ ಎಷ್ಟಿದೆ ಅಂತಂದ್ರೆ 4 ft ವಿಡ್ತ್ ಅಲ್ಲಿ ಅಂಡ್ 5 ft ಲೆಂತ್ ಅಲ್ಲಿ. ಸೊ ಇದು ನಮ್ದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ ಏರಿಯಾ. ಸೊ ಮುಂದ್ಗಡೆ ಇದೇನು ಪ್ಲೇಸ್ ಇದೆಯಲ್ಲ, ಸೊ ಇದ್ರದ್ದು ವಿಡ್ತ್ ಬಂದ್ಬಿಟ್ಟು 3 ft. ಸೊ ನಮ್ದು ಪೋರ್ಚ್ ಏರಿಯಾ, ಲಿವಿಂಗ್ ಏರಿಯಾ, ಕಿಚನ್, ಸ್ಟೋರ್ ರೂಮ್, ಮಾಸ್ಟರ್ ಬೆಡ್ರೂಮ್ ನಂಬರ್ 1 ಅಂಡ್ ಮಾಸ್ಟರ್ ಬೆಡ್ರೂಮ್ ನಂಬರ್ 2 ಆಯ್ತು. ಸೊ ಈಗ ನಮ್ದು ಕಾಮನ್ ಬಾತ್ರೂಮ್. ಸೊ ಇದು ಏನು ಇದೆ ಅಲ್ಲ, ನಾವು ಇದು ಕಾಮನ್ ಬಾತ್ರೂಮ್, ಎರಡು ಬೆಡ್ರೂಮ್ ಮಿಡಲ್ ಅಲ್ಲಿ ನಾನು ಕಾಮನ್ ಬಾತ್ರೂಮ್ನ ಪ್ಲಾನ್ ಮಾಡಿದ್ದೀನಿ, ಕಾಮನ್ ಬಾತ್ರೂಮ್. ಸೊ ಕಾಮನ್ ಬಾತ್ರೂಮ್ ಏನು ಡೈಮೆನ್ಷನ್ ಇದೆ ಅಂತಂದ್ರೆ 9 ft ವಿಡ್ತ್ ಡೈರೆಕ್ಷನ್ ಅಲ್ಲಿ ಅಂಡ್ ಲೆಂತ್ ಅಲ್ಲಿ 4 ft. ಸೊ ಸಫಿಷಿಯಂಟ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದೀನಿ ನಾನು ಇಲ್ಲಿ. ಆಮೇಲೆ ಇದ್ರ ಏನು ಮುಂದ್ಗಡೆ ಏನು ಪ್ಲೇಸ್ ಇದೆಯಲ್ಲ, ನಾವು ಸುಮ್ಮನೆ ಇಲ್ಲೊಂದು ಸಿಂಕ್ನ ಪ್ರೊವೈಡ್ ಮಾಡಿದ್ದೀನಿ. ಸೊ ಇಲ್ಲಿ ಸಿಂಕ್, ಇದು ನಮ್ದು ಕಾಮನ್ ಬಾತ್ರೂಮ್. ಸೊ ಇದ್ರದ್ದು ಎಷ್ಟು ಡೈಮೆನ್ಷನ್, ಸ್ಕ್ವೇರ್ ಫೀಟ್ ಎಷ್ಟು ಅಂತಂದಿನ ಇನ್ನೂ ನಾನು ಹೇಳಿಲ್ಲ. ಸೊ ಈಗ ನಾನು ಅದ್ರ ಅಲ್ಲಿ ಬರ್ತೀನಿ.
ಸೊ ಟೋಟಲ್ ಇದ್ರದ್ದೇನು ವಿಡ್ತ್ ಅಲ್ಲಿ ಇದೆಲ್ಲ ಡಿಸ್ಟೆನ್ಸ್ ಟೋಟಲ್ ವಿಡ್ತ್ ಅಲ್ಲಿ 40 ಫೀಟ್ಸ್ ಇಲ್ಲಿವರೆಗೂ ಕಂಪ್ಲೀಟ್. ಆ್ಯಂಡ್ ಇದೇನು ಲೆಂತ್ ಅಲ್ಲಿ ಇದೆಲ್ಲ ಲೆಂತ್ ಅಲ್ಲಿ ಇರೋದು 25 ಫೀಟ್ಸ್. ಸೊ ಇದು ಈ ಪ್ಲಾನ್ ಇಂದು ಡೈಮೆನ್ಷನ್. ಸೊ ಟೋಟಲ್ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅಂತಂದ್ರೆ 1000 ಸ್ಕ್ವೇರ್ ಫೀಟ್ ಆಗುತ್ತೆ. ಆಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಸೊ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 15 to 16 lakhs. ಸೊ ಇದು ನಮ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟು 15 to 16 lakhs ಬರುತ್ತೆ. ಆಮೇಲೆ ನೀವು ಕೇಳ್ಬೋದು ನನಗೆ ನಾವು ಕಾಲಮ್ಸ್ ಎಲ್ಲೆಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಅನ್ಕೇಸಿಂದು. ಸೊ ಅದ್ರಗೋಸ್ಕರ ನನ್ನ ಪಾಯಿಂಟ್ ಆಫ್ ವ್ಯೂ ಇಂತ ನಾನು ನಿಮಗೆ ಕಾಲಮ್ ಎಲ್ಲಿ ಪ್ಲೇಸ್ ಮಾಡಬಹುದು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಸೊ ಕಾಲಮ್ ನೀವು ಎಲ್ಲೆಲ್ಲಿ ಪ್ಲೇಸ್ ಮಾಡಬಹುದು ಅಂತಂದ್ರೆ, ಸೊ ಇಲ್ಲಿ ಕಾಲಮ್ ಪ್ಲೇಸ್ ಮಾಡಬಹುದು, ಆಮೇಲೆ ಇಲ್ಲೊಂದು ಕಾಲಮ್ ಪ್ಲೇಸ್ ಮಾಡಬಹುದು, ಇಲ್ಲೊಂದು 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 ಇಲ್ಲೊಂದು. ಸೊ ಇವೇನು 9 ಕಾಲಮ್ಸ್ ಇದಲ್ಲ, 1, 2, 3, 4, 5, 6, 7, 8, 9, ಇವು 9 ಕಾಲಮ್ಸ್ ಮೇಜರ್ ಕಾಲಮ್ಸ್. ಸೊ ಇವು 9 ಕಾಲಮ್ಸ್ ಅಲ್ಲದೆ ನಾವು ಇನ್ನ 2 or 3 ಕಾಲಮ್ಸ್ ನ ಪ್ರೊವೈಡ್ ಮಾಡಬಹುದು ಇಲ್ಲಿ. ಸೊ ಇವು ಮೈನರ್ ಕಾಲಮ್ಸ್. ಸೊ ಈ ಲೆಂತ್ ಅಲ್ಲಿ ನಾವು ಇಲ್ಲೊಂದು ಕಾಲಮ್ ಪ್ರೊವೈಡ್ ಮಾಡಬಹುದು, ಆಮೇಲೆ ಇಲ್ಲೊಂದು ಕಾಲಮ್ ಪ್ರೊವೈಡ್ ಮಾಡಬಹುದು. ಸೊ ಕಾಲಮ್ಸ್ ಕಾಲಮ್ಸ್ ಅಲ್ಲಿ ಮೇಜರ್ ಅಂಡ್ ಮೈನರ್ ಕಾಲಮ್. ಸೊ ಮೇಜರ್ ಬಂದ್ಬಿಟ್ಟು 9 ನಂಬರ್ಸ್ ಅಂಡ್ ಮೈನರ್ಸ್ ಬಂದ್ಬಿಟ್ಟು 3 ನಂಬರ್ಸ್. ಸೊ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೀನಿ ನಾನು ಈ ಪ್ಲಾನ್ದು. ಆಮೇಲೆ ನಿಮ್ದು ಕಾಲಮ್ ಡೈಮೆನ್ಷನ್ ಕೂಡ ನೀವು ಎಷ್ಟು ಇಡಬಹುದು ಅಂತಂದು ಕೇಳಿದ್ರೆ, ನಾನು ಸಜೆಸ್ಟ್ ಮಾಡೋದು 12 inches by 15 inches ಪ್ರೊವೈಡ್ ಮಾಡಬಹುದು ಮೇಜರ್ ಕಾಲಮ್ನು. ಆಮೇಲೆ ಮೈನರ್ ಕಾಲಮ್ ಬಂದ್ಬಿಟ್ಟು 9 inches by 9 inches ನ ಪ್ರೊವೈಡ್ ಮಾಡಬಹುದು. ಸೊ ಈ ತರ ನಾನು 2 BHK ಪ್ಲಾನ್ ಡಿಸೈನ್ ಮಾಡಿದ್ದೀನಿ. ಆಮೇಲೆ ನಿಮಗೆ ಯಾವ್ದಾದ್ರು ಬೇರೆ BHK ಅಥವಾ ಬೇರೆ ಪ್ಲಾಟ್ ಏರಿಯಾ ಇತ್ತು ಅಂತಂದ್ರೆ, ನಿಮಗೆ ಪ್ಲಾನ್ ಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಇಲ್ಲ ಅಂತಂದ್ರೆ ನನಗೆ ನಮ್ಮ ಮೇಲ್ ಐಡಿಗೆ ನೀವು ಮೇಲ್ ಸಹ ಮಾಡಬಹುದು. ಸೊ ನನ್ನ ಮೇಲ್ ಐಡಿ ಬಂದ್ಬಿಟ್ಟು Neeraj81 official@gmail.com. ಸೊ ಈ ಮೇಲ್ ಐಡಿಗೆ ನೀವು ಮೇಲ್ ಸಹ ಮಾಡಬಹುದು. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್, ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್.